ಇದು ಹೆಸರಿಗೆ ಮಾತ್ರ ಸೇವಾ ಟ್ರಸ್ಟ್, ಅಸಲಿಗೆ ಇದು ಲಾಭದಾಯಕವಾಗಿ ಕಾಣಿಸ್ತಾ ಇದೆ. ಸೇವಾ ಟ್ರಸ್ಟನ್ನು ಉದ್ಯಮ ವಿಸ್ತರಣೆಗೆ ಬಾಬಾ ರಾಮದೇವ್ ಬಳಸ್ಕೊಂಡಿರೋ ಆರೋಪ ಕೇಳಿಬಂದಿದೆ. ಇದೀಗ ಹೆಸರಿಗೆ ಸೇವೆ ಮಾಡ್ತೀವಿ ಅಂತ ಟ್ರಸ್ಟನ್ನು ಮಾಡಿಕೊಳ್ಳೋದು, ಆದರೆ ಈ ಟ್ರಸ್ಟ್ನ ಮೂಲಕ ಲಾಭದಾಯಕ ಉದ್ಯಮಗಳಿಗೆ ತೆರಿಗೆ ಹಣ ತಪ್ಪಿಸಿಕೊಳ್ಳೋ ದೃಷ್ಟಿಯಿಂದ ಬಳಸಿಕೊಂಡಿರೋ ಆರೋಪ ಕೇಳಿಬಂದಿದೆ. ಪತಂಜಲಿ ಹೊಸ ಅಕ್ರಮವನ್ನು ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖಾ ವರದಿ ಬಯಲಿಗೆಳೆದಿದೆ. ಇಲ್ಲಿ ಹೆಸರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಿ, ನಾವು ಯೋಗವನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ, ಇದನ್ನು ಪ್ರಮೋಟ್ ಮಾಡ್ತೀವಿ ಹೇಳಿಕೊಳ್ಳೋದು, ಇಲ್ಲಿ ತೆರಿಗೆಯಿಂದ ಅಲ್ಲಿ ತಪ್ಪಿಸಿಕೊಳ್ಳೋದು. ಆದರೆ ಲಾಭವನ್ನು ಮಾಡ್ತಕ್ಕಂಥ ಉದ್ಯಮಗಳಲ್ಲಿ ಚಾರಿಟಬಲ್ ಟ್ರಸ್ಟ್ನ ಹಣವನ್ನು ತೆಗೆದುಕೊಂಡು ಹೋಗಿ ಆ ಉದ್ಯಮಗಳಿಗೆ ಇನ್ವೆಸ್ಟ್ ಮಾಡೋದು, ಇಂಥ ಆರೋಪ ಒಂದು ಕೇಳಿ ಬಂದಿದೆ. ಇಲ್ಲಿ ಯೋಗ ಆಯುರ್ವೇದ ಉತ್ತೇಜನಕ್ಕೋಸ್ಕರ ಇದ್ದಂಥ ಪತಂಜಲಿ ಚಾರಿಟಬಲ್ ಟ್ರಸ್ಟ್ ಇದು ಸಂಸ್ಥೆ ಚಾರಿಟಿಯಾಗಿ ಯಾವ ಕೆಲಸವನ್ನು ಕೂಡ ಮಾಡೇ ಇಲ್ಲ. ಈ ಸಂಸ್ಥೆ ವ್ಯಾಪಾರ ವಿಸ್ತರಣೆಗೆ, ಹೂಡಿಕೆ ಮತ್ತು ಫಂಡ್ ಶೇಖರಣೆಗೆ ಈ ಸಂಸ್ಥೆಯನ್ನು ಬಳಸಿಕೊಳ್ಳಲಾಗಿದೆ ಅಂತ ಈ ತನಿಖಾ ವರದಿ ಹೇಳ್ತಾ ಇದೆ. ನೋಡಿ, 2016 ಪತಂಜಲಿ ಗ್ರೂಪ್ನ ಯೋಗಕ್ಷೇಮ್ ಸಂಸ್ಥಾನ ಚಾರಿಟಿ ಕಂಪನಿ ಸ್ಥಾಪನೆ ಆಗುತ್ತೆ 2016. ಗೊತ್ತಲ್ಲ ನಿಮಗೆ, ಚಾರಿಟಿ ಅಂದರೆ ಮುಗಿದು ಹೋಯಿತು, ಅದರಲ್ಲಿ ಸೇವೆಯ ಒಂದು ಉದ್ದೇಶ ಇರುತ್ತೆ. ಎಲ್ಲಿಯೂ ಕೂಡ ಲಾಭದ ಉದ್ದೇಶ ಇಲ್ಲ, ಲಾಭದಾಯಕವಲ್ಲದ ಉದ್ದೇಶ ಅಲ್ಲಿ, ಲಾಭರಹಿತ ಉದ್ದೇಶ ಅಲ್ಲಿರುತ್ತೆ. ಯೋಗ ಮತ್ತು ಆಯುರ್ವೇದ ಕೇಂದ್ರಗಳ ಸ್ಥಾಪನೆ ಮತ್ತು ಉತ್ತೇಜನದ ಉದ್ದೇಶದಿಂದ ಸ್ಥಾಪನೆ ಆಯಿತು. ಸೇವಾ ಉದ್ದೇಶ ಇಟ್ಕೊಂಡಾಗ, ಅಂಥ ಸಂಸ್ಥೆ ಸ್ಥಾಪನೆ ಆದಾಗ ತೆರಿಗೆ ವಿನಾಯಿತಿ ಸೌಲಭ್ಯ ಆಟೋಮೆಟಿಕಲಿ ಸಿಗುತ್ತೆ ಅವರಿಗೆ. ಇವರು ಸೇವೆ ಏನು ಮಾಡ್ತಾ ಇದ್ದಾರೆ ದೇಶಕ್ಕೆ, ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂಥೇಳಿ ಏನು ಮಾಡ್ತಾರೆ, ನೀವು ತೆರಿಗೆಯಲ್ಲಿ ಇಷ್ಟು ವಿನಾಯಿತಿ ನಾವು ನಿಮಗೆ ಕೊಡ್ತೀವಿ ಅಂತ ಸರ್ಕಾರ ಕೊಡುತ್ತೆ. ಆದರೆ ಈ ಮೂಲಕ ಏನಾಗುತ್ತೆ, ಈ ಸಂಸ್ಥೆಗೆ 10,000 crore ಮೌಲ್ಯದ ಹೂಡಿಕೆಗಳು ಬರ್ತವೆ, 10,000 crore ಹರಿದು ಬರುತ್ತೆ ಇಲ್ಲಿ. ಆಮೇಲೆ ಚೆಕ್ ಮಾಡಿಕೊಂಡ್ರೆ ಈ ಹೂಡಿಕೆಯನ್ನು ಇವ್ರು ಏನು ಮಾಡ್ತಾರೆ, ಲಾಭದಾಯಕ ಉದ್ಯಮಗಳಿಗೆ ಈ ಹಣವನ್ನು ಡೈವರ್ಟ್ ಮಾಡ್ಕೊಳ್ತಾರೆ, ಪಾರ್ಕ್ ಮಾಡೋದು ಅಂತಾರೆ. ಈ ಹಣವನ್ನು ಇಲ್ಲಿ ಬಂತಪ್ಪ, ಸೇವೆ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಪ್ಪ ಅಂತ ಒಂದಷ್ಟು ಜನ ಕೊಡ್ತಾರೆ, ಏನೋ 4 ಜನಕ್ಕೆ ಒಳ್ಳೇದಾಗಲಿ, ನನ್ನ ಕಡೆಯಿಂದ ಇಷ್ಟು ಕಾಣಿಕೆ ಕೊಡ್ತೀನಿ ಅಂತ. ಈ ಹಣ ಕೊಟ್ಟ ಮೇಲೆ ಅದನ್ನು ಅದಕ್ಕೆ ಮಾತ್ರ ಬಳಸಬೇಕು. ಯೋಗ ಏನು ಹೇಳಿದ್ರೆ ಯೋಗಕ್ಕೆ ಬಳಸಬೇಕು, ಇನ್ಯಾವುದಾದ್ರೂ ಆಯುರ್ವೇದ ಅಂತ ಹೇಳಿದರೆ ಆಯುರ್ವೇದಕ್ಕೆ ಮಾತ್ರ ಬಳಸಬೇಕಾಗತ್ತೆ. ಇದನ್ನೇನು ಮಾಡ್ತಾರೆ ಇವರು, ಬೇರೆ ಉದ್ಯಮಗಳಿಗೆ ಇದನ್ನು ಆ ಹಣವನ್ನು ತೆಗೆದು ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ದತ್ತಿ ಸಂಸ್ಥೆಗಳನ್ನು ತೆರಿಗೆಗಳನ್ನು ಪಾವತಿಸದೆ ಲಾಭ ಗಳಿಸುವ ಉದ್ದೇಶದಿಂದ ಬಳಸಿಕೊಳ್ಳುವುದಕ್ಕೆ ಬರಲ್ಲ. ಯಾವ ಸಂಸ್ಥೆ ಚಾರಿಟಿ ಅಂತ ಮಾತನಾಡಿಕೊಂಡು ಸ್ಥಾಪನೆ ಆಗುತ್ತೋ, ತೆರಿಗೆಗಳನ್ನು ಪಾವತಿ ಮಾಡಲ್ಲ, ಆಗ ಸಂಸ್ಥೆ ಅಪ್ಪ ಇದು ನಾನು ಯಾಕೆ ಟ್ಯಾಕ್ಸ್ ಕಟ್ಟಲಿ, ನಾನು ದಾನ ಧರ್ಮದ ಉದ್ದೇಶ ಇಟ್ಕೊಂಡು ಒಳ್ಳೇದು ಮಾಡೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನನಗೆ ಲಾಭದ ಉದ್ದೇಶ ಇಲ್ಲ ಅಂದಾಗ, ಆಯ್ತಪ್ಪ ನೀನು ಟ್ಯಾಕ್ಸ್ ಕಟ್ಟಬೇಡ, ನನಗೆ ತೆರಿಗೆ ವಿನಾಯಿತಿ ಕೊಡ್ತಾ ಇದ್ದೀನಿ ಅಂತ ಸರ್ಕಾರ ಕೊಡುತ್ತೆ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಲಾಭ ಗಳಿಸುವ ಉದ್ದೇಶಕ್ಕೆ ಆ ಹಣವನ್ನು ಬಳಸ್ಕೊಳಕ್ಕೆ ಬರಲ್ಲ. ಇಲ್ಲೇನಾಗಿದೆ, ಪತಂಜಲಿ ಫುಡ್ಸ್ ಇದೆಯಲ್ಲ, ಆದಾಯ ತೆರಿಗೆಯಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಯೋಗಕ್ಷೇಮ್ ಸಂಸ್ಥಾನವನ್ನು ಬಳಕೆ ಮಾಡಿಕೊಂಡಿದೆ ಅಂತ ಈ ವರದಿ ಹೇಳ್ತಾ ಇದೆ. 2018 January 5 ಪತಂಜಲಿಗೆ ಸೇರಿದ 6 ಕಂಪನಿಗಳಿಂದ ಕಾರ್ಪಸ್ ದೇಣಿಗೆ ಆಗಿದೆ. 2.065 crore ಷೇರುಗಳ ರೂಪದಲ್ಲಿ 79.8 crore ಕಾರ್ಪಸ್ ದೇಣಿಗೆ ಸಿಕ್ಕಿದೆ ಇಲ್ಲಿ. ಇದರಲ್ಲಿ 2 crore ಷೇರುಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದು ಮ್ಯಾನೇಜರ್ ಬಾಲಕೃಷ್ಣ. ದೇಣಿಗೆ ಕೊಟ್ಟ ವರ್ಷದಲ್ಲಿ ಪತಂಜಲಿ ವಹಿವಾಟು 8,136 crore. ನಂತರ ಯೋಗಕ್ಷೇಮ್ ಸಂಸ್ಥೆಯ ಎಲ್ಲ ಷೇರುಗಳು ಪತಂಜಲಿ ಸೇವಾ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಷೇರುಗಳನ್ನು ಕೊಟ್ಟಂಥ 24 ಗಂಟೆಗಳಲ್ಲಿ ಯೋಗಕ್ಷೇಮ್ ಸಂಸ್ಥೆ ಇದೆಯಲ್ಲ ರಾಮದೇವ್ ಅವರದ್ದು, ಇದರಲ್ಲಿ ರಾಮದೇವ್ ಮುಕ್ತಾನಂದ ಬಾಲಕೃಷ್ಣ ತೆಕೆಗೆ ಅದು ಬಂದುಬಿಡುತ್ತೆ. ಪತಂಜಲಿಯನ್ನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಾನು ಇಡಲ್ಲ, ಜನಗಳ ಹೃದಯದಲ್ಲಿ ಇಡ್ತೀನಿ ಅಂತ ರಾಮದೇವ್ ಮಾತಾಡಿದ್ದಾಗ. ಆದರೆ ಪತಂಜಲಿಯಲ್ಲಿ ತಮ್ಮ ಷೇರ್ ಇಡೋದಕ್ಕೆ ಯೋಗಕ್ಷೇಮ್ ಸಂಸ್ಥೆಯನ್ನು ಬಳಸಿಕೊಂಡಂಥ ಆರೋಪವನ್ನು ಈ ಒಂದು ವರದಿ ಮಾಡ್ತಾ ಇದೆ. ಜೊತೆಗೆ ಡಾಕ್ಯುಮೆಂಟ್ಸ್ ರೂಪದಲ್ಲಿ ಇಟ್ಟಿದ್ದಾರೆ ಅವರು, ಏನೇನಾಗಿತ್ತು, ಯಾವ ಸಂಸ್ಥೆ ಹೆಸರಲ್ಲಿ ಅಂದರೆ ದಾನ ಧರ್ಮ ಮಾಡ್ತೀನಿ, ಸೇವೆ ಮಾಡ್ತೀನಿ ಅಂಥೇಳಿ ಟ್ರಸ್ಟ್ ಸ್ಥಾಪನೆ ಮಾಡಿಕೊಳ್ಳೋದು, ಹಣ ಬಂದಾಗ ಅದನ್ನು ಲಾಭದ ಸಂಸ್ಥೆಗಳಿಗೆ ಆ ಹಣವನ್ನು ಡೈವರ್ಟ್ ಮಾಡೋದು, ಇದಿಷ್ಟೇ ಮೇಜರಾಗಿ ಬಂದಿರತಕ್ಕಂಥ ಆರೋಪ ಇಲ್ಲಿ. 2017-18 ಈ ಹಣಕಾಸು ವರ್ಷದಲ್ಲಿ ಪತಂಜಲಿ ಷೇರುಗಳ ದೇಣಿಗೆಯನ್ನು ಯೋಗಕ್ಷೇಮ್ ತೋರಿಸಿತ್ತು. 2019 December ರುಚಿ ಸೋಯಾ ಕಂಪನಿ ಸ್ವಾಧೀನಪಡಿಸಿಕೊಂಡಿತ್ತು ಪತಂಜಲಿ ಸಂಸ್ಥೆ. ರುಚಿ ಸೋಯಾ ಕಂಪನಿ ಖರೀದಿ ಮಾಡಿದಂಥ ಪತಂಜಲಿಗೆ SBI ಮತ್ತು ಯೂನಿಯನ್ ಬ್ಯಾಂಕ್ಗಳು ಸಾಲವನ್ನು ಕೊಟ್ಟಿದ್ವು. ನಿಮ್ಗೆ ಗೊತ್ತಿರಲಿ, ಅಷ್ಟೊತ್ತಿಗಾಗಲೇ ಅದು ಬ್ಯಾಂಕ್ರಪ್ಟ್ ಆಗಿತ್ತು, ದಿವಾಳಿ ಸ್ಟೇಜಿಗೆ ಬಂದಿತ್ತು ಅದನ್ನು. ಆ ಸಾಲವನ್ನು ಅವ್ರು ತೀರಿಸಲಿಲ್ಲ, ಮತ್ತು ಇವ್ರು ಎಷ್ಟು 100 crore ಸಾಲವನ್ನು ಆ ಸೋಯಾ ಕಂಪ್ನಿ ಮಾಡಿತ್ತೋ, ಆ ಸಾಲವನ್ನು ತೀರಿಸ್ತೇನೆ, ಅದಕ್ಕಿಂತ ಎಷ್ಟೋ ಪಟ್ಟು ಕಡಿಮೆಗೆ ಇದೇ ರಾಮದೇವ್ ಈ ಕಂಪ್ನಿ ರುಚಿ ಸೋಯಾನ ಖರೀದಿ ಮಾಡ್ಕೊಂಡಿದ್ರು. ಬ್ಯಾಂಕ್ ದುಡ್ಡು ಹೋಯಿತು, ದಿವಾಳಿಗೆ ದಿವಾಳಿನೂ ಆದರೂ ಇವರಿಗೆ ಲಾಭಕ್ಕೆ ಲಾಭದಲ್ಲೂ ಕೂಡ ಇವ್ರಿಗೆ ಆ ಕಂಪ್ನಿ ಸಿಕ್ತು. ಈ ಒಂದು ವಿಚಾರದಲ್ಲಿ ಇದೀಗ ದೊಡ್ಡ ಮಟ್ಟದ ಒಂದು ವರದಿ ಬಹಿರಂಗ ಆಗಿದೆ.